ವಿಧಾನಸಭೆ ಆಯ್ತು ಇನ್ನೇನಿದ್ರು ಪಾಲಿಕೆ ಪಾಲಿಟಿಕ್ಸ್ ಬಿಬಿಎಂಪಿ ಕಬ್ಜಾಗೆ ಸುರ್ಜೇವಾಲಾ ಹೊಸ ಸ್ಟ್ರಾಟಜಿ ಬೆಂಗಳೂರು ಶಾಸಕರುಗಳಿಗೆ ಸುರ್ಜೇವಾಲಾ ಹೇಳಿದ್ದೇನು ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ವೀಕ್ಷಕರೇ ಕಾಂಗ್ರೆಸ್ನ ರಾಜ್ಯ ಕರ್ನಾಟಕದ ಉಸ್ತುವಾರಿಯನ್ನ ಇಲ್ಲಿವರೆಗೂ ಯಾರಾದರೂ ಸರಿಯಾಗಿ ನಿಭಾಯಿಸಿದ್ದಾರೆ ಅಂದರೆ ಅದು ಸುರ್ಜೇವಾಲಾ ಸೈಲೆಂಟ್ ಆಗಿದ್ಕೊಂಡು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಭಾಷೆ ಬಾರದೇ ಇದ್ರು ಕೂಡ ಎಲ್ಲರನ್ನ ನೀವು ನನ್ನ ಸಹೋದರ ಇದ್ದಂತೆ ಅಂತ ಹೇಳಿಕೊಂಡು ಮಾತಿನಲ್ಲೇ ಗೆದ್ದು ತಾಳ್ಮೆಯಲ್ಲಿ ಕುಳಿತು ಸ್ಟ್ರಾಟಜಿಗಳನ್ನು ಮಾಡಿ ಒಂದು ಕಡೆ ಸಿದ್ದರಾಮಯ್ಯ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅನ್ನೋ ಇಬ್ಬರು ದಿಗ್ಗಜರುಗಳನ್ನು ಮ್ಯಾಚಪ್ ಮಾಡಿಕೊಂಡು ಇಡೀ ಚುನಾವಣೆಗೆ ರಾಜ್ಯ ಸುತ್ತಿ ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತರೋದರಲ್ಲಿ ಸುರ್ಜೇವಾಲಾ ಅವರ ಪಾತ್ರ ಕೂಡ ಇದೆ ಸುರ್ಜೇವಾಲಾ ಅನ್ನೋ ಉಸ್ತುವಾರಿ ರಾಜ್ಯಕ್ಕೆ ಎಕ್ಕಾರ ಕಾಂಗ್ರೆಸ್ನಲ್ಲಿ ಇರಲಿಲ್ಲ ಅಂದಿದ್ರೆ ಕಾಂಗ್ರೆಸ್ನಲ್ಲಿ ಕೂಡ ಸಾಕಷ್ಟು ಭಿನ್ನಮತ ಭುಗಿಲೇಳ್ತಿತ್ತು ಅನ್ನೋ ಚರ್ಚೆಗಳಿತ್ತು ಖಂಡಿತವಾಗ್ಲೂ ಕೂಡ ಸುರ್ಜೇವಾಲಾ ಟಿಕೆಟ್ ಆಕಾಂಕ್ಷಿಗಳಾದ ಸಾಕಷ್ಟು ಜನರನ್ನು ಮೇರೆ ಬಾಯ್ ಜೇಸೆ ಓ ತುಮ್ ಛೋಟಾ ಬಾಯ್ತು ಆಪ್ ಸೈಲೆಂಟ್ ರೇನಾ ಅನ್ಕೊಂಡು ತಣ್ಣಗಾಗಿಸಿ ಭಿನ್ನಮತವನ್ನು ಶಮನ ಮಾಡಿ ಅವರಿಗೆ ಲೋಕಸಭೆಗೆ ಕಳಿಸೋ ಲೆಕ್ಕಾಚಾರವನ್ನು ಕೂಡ ಮಾಡಿದ್ದಾರೆ ಸುರ್ಜೇವಾಲಾಗೆ ಕೂಡ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರದ ಒಡನಾಟ ಲೆಕ್ಕಾಚಾರ ಚೆನ್ನಾಗೇ ಗೊತ್ತಿದೆ ಯಾರ ಅರ್ಹತೆ ಏನು ಯಾರ ವಿದ್ಯಾಭ್ಯಾಸ ಏನು ಯಾರ ಕೆಪಾಸಿಟಿ ಏನು ಯಾರಿಗೆ ಯಾವ ಸ್ಥಾನವನ್ನು ಕೊಡಬೇಕು ಕರ್ನಾಟಕದಲ್ಲಿ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ಸಲಹೆ ಮೇರೆಗೆ ಯಾವುದೇ ರೀತಿಯಾಗಿ ಏಕಾಂಗಿ ನಿರ್ಧಾರಗಳಲ್ಲ ಸಲಹೆ ಮೇರೆಗೆ ಯಾವ ರೀತಿ ಕಾಂಗ್ರೆಸನ್ನು ಅಧಿಕಾರಕ್ಕೆ ತರಬೇಕು ಅನ್ನೋದು ಅವ್ರಿಗೆ ಗೊತ್ತಿತ್ತು ತಂದು ತೋರಿಸಿದ್ದಾರೆ ಇದೀಗ ಅವರು ಟಾರ್ಗೆಟ್ ಮಾಡಿರೋದು ಲೋಕಸಭೆಗೆ ಮೊದಲು ಬಿ ಬಿ ಎಂ ಪಿ ಎಲೆಕ್ಷನ್ ಹೌದು ವೀಕ್ಷಕರೇ ಬೆಂಗಳೂರಿನ ಕಾಂಗ್ರೆಸ್ ಶಾಸಕರುಗಳನ್ನು ಕರೆದುಕೊಂಡು ಸುರ್ಜೇವಾಲಾ ಸಭೆ ಮಾಡಿದ್ದಾರೆ ಶಾಸಕರುಗಳಿಗೆ ಯಾವ ರೀತಿಯಲ್ಲಿ ಲೆಕ್ಕಾಚಾರ ಮಾಡಬೇಕು ಪಾಲಿಕೆಯನ್ನು ಕಬ್ಜಾ ಮಾಡೋಕೆ ಅಂತ ಒಂದಷ್ಟು ಇನ್ಪುಟ್ಸ್ ಅನ್ನು ಅವರಿಂದ ಕೂಡ ತೆಗೆದುಕೊಂಡಿದ್ದಾರೆ ಒಂದಷ್ಟು ಇನ್ಪುಟ್ ಅನ್ನು ಇವರು ಕೂಡ ಕೊಟ್ಟಿದ್ದಾರೆ ಬಿಜೆಪಿ ಅಧಿಕಾರಕ್ಕೆ ಬರೋ ಸಲುವಾಗಿ ಒಂದಷ್ಟು ವಾರ್ಡ್ಗಳನ್ನ ಏನೊಂದು ವಿಸ್ತರಣೆ ಮಾಡಿಕೊಳ್ತು ತನಗೆ ಅನುಕೂಲಕ್ಕೆ ತಕ್ಕಂತೆ ಪಾಲಿಕೆಯನ್ನು ಹರಿದು ಹಂಚು ಆಗೋಂಗೆ ವಾರ್ಡ್ಗಳನ್ನು ಬಿ ಜೆ ಪಿ ಮಾಡಿದೆ ಅವೆಲ್ಲವನ್ನು ಸರಿಪಡಿಸ್ಕೊಳ್ಬೇಕು ಒಂದಷ್ಟು ವಿಚಾರ ಸುಪ್ರೀಂ ಕೋರ್ಟ್ನಲ್ಲಿದೆ ಕಾನೂನು ತೊಡಕುಗಳಿದೆ ಅವೆಲ್ಲವನ್ನು ಸರಿಪಡಿಸಿಕೊಂಡು ಅಧಿಕಾರಕ್ಕೆ ಬರಲು ಬಿ ಬಿ ಎಮ್ ಪಿಯನ್ನು ವಶಪಡಿಸ್ಕೊಳ್ಳಲು ಏನೆಲ್ಲ ಮಾಡಬೇಕು ಅಂತ ಸುರ್ಜೇವಾಲಾ ಪ್ಲಾನ್ ಮಾಡಿದ್ದಾರೆ ಅಲ್ಲೂ ಕೂಡ ಸುರ್ಜೇವಾಲಾ ಮೇಲೆ ರಾಜ್ಯ ಕಾಂಗ್ರೆಸ್ಗೆ ನಂಬಿಕೆ ಇದೆ ಹಾಗೆ ಸುರ್ಜೇವಾಲಾ ಕೂಡ ರಾಜ್ಯ ಕಾಂಗ್ರೆಸ್ ನಾಯಕರುಗಳನ್ನ ನಂಬ್ತಾರೆ ಹೀಗಾಗಿ ಬೆಂಗಳೂರಿನ ಎಲ್ಲ ಕಾಂಗ್ರೆಸ್ ಶಾಸಕರುಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಬೆಂಗಳೂರು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯನ್ನು ವಶಪಡಿಸಿಕೊಳ್ಳಲು ಪ್ಲಾನ್ ಅನ್ನು ಮಾಡಿದ್ದಾರೆ ವೀಕ್ಷಕರ ನಿಮ್ಮ ಪ್ರಕಾರ ಪಾಲಿಕೆ ಚುನಾವಣೆಯನ್ನು ಯಾವ ಪಕ್ಷ ಗೆಲ್ಲುತ್ತೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಧನ್ಯವಾದಗಳು